ವೋಟ್ ಹಾಕಕ್ಕೆ ರೆಡಿ ಇರೋರೆ, ಇದು ನಿಮ್ಗೆ ತಿಳಿದಿರ್ಲಿ. ಈ ಸಲ ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಸರಿ ಇಲ್ಲ ಅಂತ ದೂರು ಆಗಿಲ್ಲ. ಯಾಕಂದ್ರೆ ನೀವು ಚಲಾವಣೆ ಮಾಡುವಂತ ಮತ ನಿಮ್ ಮುಂದೆನೆ ಪ್ರಿಂಟ್ ಆಗುತ್ತೆ. ಇಷ್ಟು ದಿನ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗಳಲ್ಲಿ ನಿಮ್ಮ ಆಯ್ಕೆಯ ಪಕ್ಷಕ್ಕೆ ಮತ ನೆಡ್ತಿದ್ರಿ. ಮೆಷಿನ್ನಲ್ಲಿ ಬಟನ್ ಒತ್ತಿದ ತಕ್ಷಣ ಬೀಪ್ ಸೌಂಡ್ ಬರ್ತಿತ್ತು. ಆದ್ರೆ ನೀವು ಹಾಕಿದ ವೋಟ್ ಅದೇ ಅಭ್ಯರ್ಥಿಗೆ ಬಿದ್ದಿದ್ಯಾ ಅನ್ನೋದು ನಿಮಗೆ ವೈಯಕ್ತಿಕವಾಗಿ ಕನ್ಫರ್ಮ್ ಆಗ್ತಿರಲಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ಆ ಕನ್ಫ್ಯೂಷನ್ ದೂರ ಆಗುತ್ತೆ. ಇದು ವಿವಿಪ್ಯಾಟ್ ಅಂದ್ರೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರೇಲ್. ಇದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಸೆಟಪ್ಗೆ ಹೊಸದಾಗಿ ಸೇರ್ಪಡೆಗೊಂಡಿರುವ ಪುಟ್ಟ ಪ್ರಿಂಟ್ ಮಾಡುವ ಮೆಷಿನ್. ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ದೀರಾ, ಆ ಪಕ್ಷದ ಚಿಹ್ನೆ, ಕ್ರಮ ಸಂಖ್ಯೆ ಹಾಗೂ ಅಭ್ಯರ್ಥಿಯ ಹೆಸರನ್ನ ಪ್ರಿಂಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಆ ಪ್ರಿಂಟ್ ಆಗಿರೋ ಪೇಪರ್ ನಿಮಗೆ ವೋಟ್ ಹಾಕಿದ ಬಳಿಕ 7 ಸೆಕೆಂಡ್ಗಳ ಕಾಲ ಸ್ಪಷ್ಟವಾಗಿ ಕಾಣುತ್ತೆ. ನಂತರ ಆ ಪೇಪರ್ ಅದೇ ಮೆಷಿನ್ನಲ್ಲಿ ವೋಟಿನ ರೀತಿ ಕಟ್ಟಾಗಿ ಉಳಿದಿರುತ್ತೆ. ಒಂದು ವೇಳೆ ಚುನಾವಣೆ ಬಳಿಕ ಮತ ಎಣಿಕೆ ಸಂದರ್ಭದಲ್ಲಿ ಇವಿಎಂನಲ್ಲಿ ದೋಷ ಉಂಟಾಗಿದೆ ಅನ್ನೋ ಆರೋಪ ಕೇಳಿಬಂದ್ರೆ ವಿವಿಪ್ಯಾಟ್ನಲ್ಲಿರುವ ವೋಟುಗಳ ಪ್ರಿಂಟ್ಗಳನ್ನ ಎಣಿಕೆ ಮಾಡಲಾಗುತ್ತೆ. ಹಾಗಾಗಿ ಈ ಬಾರಿಯ ಚುನಾವಣೆ ಮತ್ತಷ್ಟು ಪಾರದರ್ಶಕವಾಗಲು ಚುನಾವಣಾ ಆಯೋಗ ಈ ಕ್ರಮ ಕೈಗೊಂಡಿದೆ. ಮತದಾರರೇ, ನೀವು ಚಲಾವಣೆ ಮಾಡಿರುವ ಮತ ಅದೇ ಪಕ್ಷದ ಅಭ್ಯರ್ಥಿಗೆ ತಲುಪಿದ್ಯಾ ಅಂತ ವಿವಿಪ್ಯಾಟ್ ನೋಡಿ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ವಿವಿಪ್ಯಾಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಗಮನಿಸಿ.